ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಆರಾಧ್ಯ ದೇವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಗ್ಗೆ ಒಂದು ಅನುಷ್ಠಾನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ವ್ರತ ಅಂತಲೇ ಹೇಳ್ಬೋದು, ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕೂ ಮೊದಲು ನಿಮ್ಮೆಲ್ಲರಿಗೂ ಸಾರಿ ಕೇಳಬೇಕು. ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ದೀರಾ, ಯಾಕೆ ಮೊದಲಿನ ಥರ ವಿಡಿಯೋ ಹಾಕ್ತಿಲ್ಲ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಪೂಜೆ ಬಗ್ಗೆ ಆದರೂ ವಿಡಿಯೋ ಮಾಡಿ ಅಂತ ಕೇಳ್ತಾನೆ ಇದ್ರಿ. ಕೆಲವರಿಗೆ ನನ್ನ ನಂಬರ್ ಸಿಕ್ಕಿ ಇನ್ಸ್ಟಾದಲ್ಲೂ ಕೇಳ್ತಿರ್ತೀರಾ, ಮೃತಿಗೆ ಪ್ರಸಾದ ಕಳಿಸ್ಕೊಡಿ ಅಂತ. ಕೆಲವರು ಕಾಲ್ ಮಾಡಿ ರಾಘವೇಂದ್ರ ಸ್ವಾಮಿಗಳ ವ್ರತದ ಬಗ್ಗೆ ಕೇಳ್ತಿರ್ತೀರಾ, ಏನಾದರೂ ಡೌಟ್ ಇದ್ದರೆ. ಅವರು ಕೂಡ ಫೋಟೋ ಕಳಿಸಿದ್ದಾರೆ, ಅದೇನಾದರೂ ನನಗೆ ಫೋಟೋ ಸಿಕ್ತಂದ್ರೆ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ಇಲ್ಲಾಂದರೆ ತುಂಬ ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇರ್ತೀರಾ. ತುಂಬ ರೀಸನ್ ಇಂದ ತುಂಬ ನಾನೇನಾದರೂ ವಿಡಿಯೋ ಮಾಡಬೇಕಂದಾಗ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಇಲ್ಲಿ. ನಾವಿರುವಂಥ ಮನೆಯಲ್ಲಿ ಬೆಳಕು ಕಡಿಮೆ ಆಗಿರೋದ್ರಿಂದ ಮತ್ತು ನಾನು ಎಲ್ಲಾದರೂ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾಗ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ವಿಡಿಯೋ ಮಾಡೋಕ್ಕೆ ನನಗೆ ಇಂಟ್ರೆಸ್ಟೇ ಇಲ್ಲ ಅಂತಲೇ ಹೇಳ್ಬೋದು. ಓಕೆ ಗೈಸ್, ನಿಮ್ಮೆಲ್ಲರ ರಿಕ್ವೆಸ್ಟ್ಗೋಸ್ಕರ ಇವತ್ತಿನ ದಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ರಾಘವೇಂದ್ರ ಸ್ವಾಮಿಗಳಿಗೆ ಮತ್ತೊಂದು ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಓಕೆ ಗೈಸ್, ಇವಾಗ ಅನುಷ್ಠಾನದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ರಾಘವೇಂದ್ರ ಸ್ವಾಮಿಗಳಿಗೆ ಯಾವುದೇ ಒಂದು ಅನುಷ್ಠಾನ ಮಾಡಬೇಕಂದ್ರೆ, ಪೂಜೆ ಮಾಡಬೇಕಂದ್ರೆ 3 ಗುರುವಾರ, 5 ಗುರುವಾರ, 9 ಗುರುವಾರ, ಹಾಗೆ 21 ಗುರುವಾರ, 48 ಗುರುವಾರ ಈ ರೀತಿ ಮಾಡಬೇಕಾಗುತ್ತೆ. ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಹೇಗೆ ಈ ಒಂದು ಅನುಷ್ಠಾನಕ್ಕೆ ಸಂಕಲ್ಪ ಮಾಡಿಕೊಂಡಿರ್ತೀರಾ ಅದೇ ರೀತಿ ಕಂಟಿನ್ಯೂ ಮಾಡಿ. ನಾನು ಇವಾಗ ಒಂದು 3 ಗುರುವಾರ ನೀವು ಈ ಒಂದು ಅನುಷ್ಠಾನನ ಮಾಡ್ತೀರಾ ಅಂತ ಅಂದರೆ ಮಾಮೂಲಿ ವ್ರತ ಕೂಡ ಮಾಡ್ತಿರ್ತೀರಾ, ಆದರೆ ಇದು ಕೂಡ ಇನ್ಕ್ಲೂಡಿಂಗ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಏನಂತ ಹೇಳಿದ್ರೆ, ಈ ಒಂದು ಕಾರ್ತಿಕ ಮಾಸದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಈ ಒಂದು ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂತ ಅಂದ್ಕೊಂಡಿರ್ತೀರಾ, ಆ ಒಂದು ಆಸೆ ಆಕಾಂಕ್ಷೆಗಳು ಈಡೇರೋದಕ್ಕೆ ಈ ಒಂದು ಪುಟ್ಟ ಅನುಷ್ಠಾನ ಅಂತಲೇ ಹೇಳ್ಬೋದು ಗೈಸ್. ಪ್ರತಿ ಗುರುವಾರ ಸಾಯಂಕಾಲ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ನೀವು 5 ಮಣ್ಣಿನ ತುಪ್ಪದ ದೀಪವನ್ನು ಕೂಡ ಹಚ್ಚಿ ಬರ್ಬೋದು. ಇಲ್ಲ ಅಂದರೆ ನಮಗೆ ಅಕ್ಕಪಕ್ಕ ಎಲ್ಲೂ ದೇವಸ್ಥಾನ ಇಲ್ಲ ಮೇಡಮ್, ಮನೆಯಲ್ಲೇ ಮಾಡ್ಬೋದಾ ಅನ್ನೋರು ಕೂಡ ಖಂಡಿತವಾಗಿಯೂ ಮನೆಯಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಯ ಫೋಟೋ ಮುಂದೆ ಈ ಒಂದು ಅನುಷ್ಠಾನನ ಮಾಡ್ಕೊಳ್ಬಹುದು. ಫಸ್ಟ್ ಸಂಕಲ್ಪ ಮಾಡ್ಕೊಳ್ಳಿ, ಇಷ್ಟು ವಾರ ಮಾಡ್ತೀನಿ, ಆದರೆ ನಾನು ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಎಲ್ಲವೂ ನೆರವೇರಲಿ ತಂದೆ ಅಂತ ಕೇಳಿಕೊಂಡು ಫಸ್ಟು ವಿಘ್ನೇಶ್ವರನಿಗೆ ಪೂಜೆ ಮಾಡಿ. ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ನೀವು ಏನೇ ಒಂದು ಅನುಷ್ಠಾನ ಮಾಡೋದಿದ್ರು ವಿಘ್ನೇಶ್ವರನಿಗೆ ಪೂಜೆ ಮಾಡಿ, ಅದು ಗಣಪತಿ ಸ್ತೋತ್ರಗಳು ಕೂಡ ಬರುತ್ತೆ ಅದನ್ನೆಲ್ಲ ಹೇಳಿಕೊಂಡು ನಂತರ ಮನೆ ದೇವರಿಗೆ ಪೂಜೆ ಮಾಡಿ ಆಮೇಲೆ ರಾಘವೇಂದ್ರ ಸ್ವಾಮಿಗಳಿಗೆ ಈ ಒಂದು ಅನುಷ್ಠಾನನ ಮಾಡಬಹುದು. 5 ಮಣ್ಣಿನ ದೀಪ ಅಥವಾ 9 ಮಣ್ಣಿನ ದೀಪಕ್ಕೆ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ. ಅದನ್ನು ನೀವು 9 ಸರಿ ಆರತಿ ಮಾಡಬೇಕಾಗುತ್ತೆ. ಈ ರೀತಿ 3 ಗುರುವಾರ ಇಲ್ಲ 5 ಗುರುವಾರ, 9 ಗುರುವಾರ ನೀವು ಮಾಡ್ಕೊಂಡು ಬರ್ತಾ ಇರ್ತೀರ ಅಲ್ವಾ. ಹಾಗೆ ಈ ಒಂದು ಅನುಷ್ಠಾನ ಮಾಡುವಂಥ ಸಮಯದಲ್ಲಿ ನೀವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀರ ಆ ಒಂದು ಸಂಕಲ್ಪ ಆದಷ್ಟು ಬೇಗ ನೆರವೇರಲಿ ಅಂತ ಆ ಒಂದು ಆರತಿ ಮಾಡುವಂಥ ಸಮಯದಲ್ಲಿ ಕೇಳ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ಈಡೇರಲಿ ಅಂತ ಕೇಳ್ಕೊಳ್ತೀನಿ ಗೈಸ್. ಸೊ ಈ ಒಂದು ಪುಟ್ಟ ಅನುಷ್ಠಾನ ನಾನು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹೇಳಿದ್ದೀನಿ. ನಾನು ನಿಮಗೆ ತುಂಬ ಜನ ಕಾಮೆಂಟ್ ಮಾಡ್ತಾನೆ ಇದ್ರಿ, ಗೊತ್ತಿಲ್ಲ ಗೈಸ್ ನನಗೆ ವಿಡಿಯೋ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ನಿಮ್ಮೆಲ್ಲರಿಗೂ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ಬೇಕು ಅಂತಲೇ ಇದೆ. ಬಟ್ ನಾನಿರುವಂಥ ಪ್ಲೇಸಲ್ಲಿ ನನಗೆ ವಿಡಿಯೋ ಮಾಡೋದಕ್ಕೆ ಕಂಫರ್ಟಬಲ್ ಆಗ್ತಿಲ್ಲ, ಈ ಒಂದು ಇಷ್ಟನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಳ್ತೀನಿ ಗೈಸ್. ಆದಷ್ಟು ನಾನು ನಿಮಗೆ ಪೂಜೆ ಬಗ್ಗೆ ಆಗಲಿ, ರಾಘವೇಂದ್ರ ಸ್ವಾಮಿಗಳ ವ್ರತದ ಬಗ್ಗೆ ಮಾಡಿ, ಮತ್ತು ವ್ರತವನ್ನು ಹೇಗೆ ಪುಟ್ಟದಾಗಿ ವ್ರತವನ್ನು ಮಾಡಿ ಮತ್ತೆ ತೋರಿಸಿ ಅಂತ ಕೂಡ ಕಾಮೆಂಟ್ ಮಾಡ್ತಾ ಇರ್ತೀರಾ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀನಿ ಅಂತಲೇ ಹೇಳ್ತೀನಿ ಗೈಸ್. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಈ ಒಂದು ನನ್ನ ಪುಟ್ಟ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್.